ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮಸ್ತೆ ಬಂಧುಗಳೇ, ಕನ್ನಡ ನಾಡಿನ ಎಲ್ಲ ಸಹೃದಯಿ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವದ ಆಚರಣೆಯ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ವಿಜ್ಞಾನ, ಇರಿಮೆ, ಗರಿಮೆ, ಭಾಷೆ ಇತ್ಯಾದಿ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಒಂದು 15 ನಿಮಿಷಗಳ ಕಾಲ ನಿಮ್ಮ ಜೊತೆ ಚರ್ಚೆ ಮಾಡುವಂತಹ, ಪ್ರಶ್ನೋತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ಜರ್ನಿ ಟ್ರಸ್ಟ್ ಬ್ಯಾಂಗ್ಳೂರು, ಕರ್ನಾಟಕ ನಮಗೆಷ್ಟು ಗೊತ್ತು ಎನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾರಂಭಿಸಿದ್ದೇವೆ. ಇಂದಿನಿಂದ ನಾವು ನಿಮಗೆ 10 ಪ್ರಶ್ನೆಗಳನ್ನು ಕೇಳ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಆ 10 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಇದರ ಉದ್ದೇಶ ಏನಂದ್ರೆ, ಕನ್ನಡ ನಾಡಿನಲ್ಲಿರುವಂತಹ ನಾವು, ಕನ್ನಡ ಜಲವನ್ನು ಸೇವಿಸ್ತಾ ಇರುವಂತಹವರು ನಾವು, ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡಿರ್ಬೇಕು ಅನ್ನೋದು. ಈ ಕಾರಣಕ್ಕೋಸ್ಕರ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ನಾವು ಹಂಚಿಕೊಳ್ತೀವಿ. ಮೊದಲನೇ ಸಂಚಿಕೆಯಲ್ಲಿ 10 ಪ್ರಶ್ನೆಗಳನ್ನ ಕೇಳಿ, 10 ಪ್ರಶ್ನೆಗಳಿಗೂ ನಾವೇ ಉತ್ತರವನ್ನು ನೀಡ್ತೇವೆ. ಮುಂದಿನ ಸಂಚಿಕೆಯಿಂದ ನಿಮಗಾಗಿ ಪ್ರತಿದಿನ 10 ಪ್ರಶ್ನೆಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತೇವೆ. ಆ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಿ ನಿಮ್ಮ ಸಾಮರ್ಥ್ಯ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಈ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವಂತಹ ಒಂದು ಮಾತನ್ನು ನೆನೆಸ್ಕೋಬೇಕು ಅನಿಸುತ್ತೆ. ಅವರು ಕನ್ನಡ ನಾಡಿನ ಬಗ್ಗೆ ಒಂದು ಹೇಳ್ತಾರೆ, ಅಥವಾ ಕನ್ನಡ ಭಾಷೆಯ ಬಗ್ಗೆ ಒಂದು ಹೇಳ್ತಾರೆ. ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡ ಎನೆ ಕಿವಿ ನೀಡುವುದು. ಕಾಮನ ಬಿಲ್ಲನು ಕಾಣುವ ಕವಿಯೊಳು, ತಕ್ಕನೆ ಮೈಮನ ಮರೆಯುವುದು. ಕನ್ನಡ ಅನ್ಸಿದ್ರೆ ನನ್ನ ಎದೆ ಕುಣಿತಾ ಇರುತ್ತೆ, ಕಿವಿ ನಿಮ್ಮನ್ನು ನಿಂತ್ಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ. ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡು, ಭಾಷೆ, ಸಾಹಿತ್ಯ ಇತ್ಯಾದಿ ವಿಚಾರಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳ ಕುರಿತು ತಿಳ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ನಾನು ಕೇಳೋದಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಆಗಿತ್ತು? ಇದಕ್ಕೆ ಉತ್ತರವನ್ನು ನಾವೇ ಹೇಳ್ತೀವಿ. ನವ ಮೈಸೂರು ರಾಜ್ಯ ಎಂದು ಹೆಸರಿಸಲಾದಂತಹ ಹೊಸ ರಾಜ್ಯಕ್ಕೆ 1973 ನವೆಂಬರ್ 1 ಕರ್ನಾಟಕ ಅಂತ ಹೆಸರನ್ನು ನೀಡಲಾಯಿತು. ಎರಡನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾರೆ, ಕರ್ನಾಟಕ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ. 1,91,791 ಚದುರ ಕಿಲೋಮೀಟರ್. ಇನ್ನು ಭಾರತದ ರಾಜ್ಯಗಳ ವಿಸ್ತೀರ್ಣದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ, ಜನಸಂಖ್ಯೆಯಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ನಮಗೆ ಗೊತ್ತು, ಕರ್ನಾಟಕದ ಅಧಿಕೃತ ಭಾಷೆ ಕನ್ನಡ. ಇಲ್ಲಿ ಕೆಲವೊಂದು ಪ್ರಾದೇಶಿಕ ಭಾಷೆಗಳು ಕೂಡ ಇದೆ, ಅವುಗಳೆಂದ್ರೆ ತುಳು, ಕೊಡವ ಮತ್ತು ಕೊಂಕಣಿ ಭಾಷೆಗಳು ಆಗಿದೆ. ನಾವು ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಯಾವ ಸಮಿತಿಯ ಆಧಾರದ ಮೇಲೆ ನವೆಂಬರ್ 1, 1956 ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು? ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ, ಕರ್ನಾಟಕ ಅಂತ ಹೆಸರು ಬರೋದಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ 1956 ನವೆಂಬರ್ 1 ಅಸ್ತಿತ್ವಕ್ಕೆ ಬಂತು. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಫಜಲ್ ಅಲಿ ಆಯೋಗದ ಮೂಲಕ. ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಭಾರತ ಸರ್ಕಾರವು ರಾಜ್ಯ ಪುನರ್ ಸಂಘಟನಾ ಆಯೋಗವನ್ನ ನೇಮಕ ಮಾಡಿತು. ಇದರಲ್ಲಿ ಕೆಎಂ ಪಣಿಕರ್ ಮತ್ತು ಎಚ್ಎನ್ ಕುಂಜರೂರ್ ಅವರು ಸದಸ್ಯರಾಗಿದ್ರು. ಇದರ ವರದಿಯ ಆಧಾರದ ಮೇಲೆ ನವೆಂಬರ್ 1, 1956 ಏಕೀಕೃತ ಕರ್ನಾಟಕ ಅಸ್ತಿತ್ವಕ್ಕೆ ಬಂತು. ಇನ್ನು ನಾಲ್ಕನೇ ಪ್ರಶ್ನೆ, ಕರ್ನಾಟಕ ಏಕೀಕರಣವಾದಾಗ ಕರ್ನಾಟಕವನ್ನು ಒಟ್ಟು ಎಷ್ಟು ಜಿಲ್ಲೆಗಳಾಗಿ ವಿಭಜಿಸಲಾಗಿತ್ತು?
ಕರ್ನಾಟಕ ಉದಯವಾದಾಗ ಅಂದ್ರೆ ನವೆಂಬರ್ 1, 1956 19 ಜಿಲ್ಲೆಗಳಿದ್ವು. ಆ ಎಲ್ಲ ಜಿಲ್ಲೆಗಳ ಹೆಸರುಗಳನ್ನು ನೋಡೋದಾದ್ರೆ ಬೆಂಗಳೂರು ನಗರ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯಪುರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಧಾರವಾಡ, ಕಲಬುರಗಿ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಯಚೂರು, ಶಿವಮೊಗ್ಗ, ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಾಗಿತ್ತು. ಅದಾದ ನಂತರದಲ್ಲಿ 1996 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯಿತು. 1997 ಬಾಗಲಕೋಟೆ, ಚಾಮರಾಜನಗರ, ದಾವಣಗೆರೆ, ಗದಗ, ಹಾವೇರಿ, ಕೊಪ್ಪಳ ಮತ್ತು ಉಡುಪಿ ಜಿಲ್ಲೆಗಳಾದವು. 2007 ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಾದವು. 2009 ಯಾದಗಿರಿ ಜಿಲ್ಲೆ ಆಯಿತು. ಈಗ ಕರ್ನಾಟಕದಲ್ಲಿ ಒಟ್ಟು 30 ಜಿಲ್ಲೆಗಳಿವೆ. ಇನ್ನು ಕರ್ನಾಟಕದ ಒಟ್ಟು ತಾಲೂಕುಗಳನ್ನು ನೋಡೋದಾದ್ರೆ 176 ತಾಲೂಕುಗಳು ಕರ್ನಾಟಕದಲ್ಲಿವೆ. 5ನೇ ಪ್ರಶ್ನೆ, ಕರ್ನಾಟಕವನ್ನ ಆಡಳಿತದ ಅನುಕೂಲಕ್ಕಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ನಾವು ಬಹಳಷ್ಟು ಜನ ಅನ್ಕೊಂಡಿರ್ತೀವಿ ಕರ್ನಾಟಕ ಪೂರ್ತಿ ಒಟ್ಟಾಗಿದೆ, ಒಂದೇ ಭಾಗವಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ. ಇಲ್ಲ, ಇದು ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವುಗಳೆಂದ್ರೆ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಇನ್ನು 6ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಯಾವುದು? ಕರ್ನಾಟಕದ ರಾಜ್ಯದ ರಾಜ್ಯ ವೃಕ್ಷ ಶ್ರೀಗಂಧ. ಹಾಗಾಗಿ ಕರ್ನಾಟಕ ಚಲನಚಿತ್ರ ಇದಕ್ಕೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸ್ಯಾಂಡಲ್ ವುಡ್ ಅಂತ ಕರೆಯೋದು. ಇನ್ನು ಕರ್ನಾಟಕ ರಾಜ್ಯದ ನೃತ್ಯವನ್ನು ನೋಡೋದಾದ್ರೆ ಯಕ್ಷಗಾನ. ಕರ್ನಾಟಕ ರಾಜ್ಯದ ರಾಜ್ಯ ಪುಷ್ಪವನ್ನು ನೋಡೋದಾದ್ರೆ ಅದು ಕಮಲ. 7ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಎಲ್ರಿಗೂ ಗೊತ್ತು ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಆನೆ, ಅದು ಏಷ್ಯನ್ ಆನೆ. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್, ಅದ್ರ ಬಗ್ಗೆನೂ ನಾವು ತಿಳ್ಕೊಂಡಿರೋದು ಒಳ್ಳೆಯದು ಮೂಲ ಮಾಹಿತಿಯಾಗಿ. 8ನೇ ಪ್ರಶ್ನೆ, ಕರ್ನಾಟಕದ ನಾಡಗೀತೆಯಾದಂತಹ ಜೈ ಭಾರತ ಜನನಿಯ ತನುಜಾತೆಯನ್ನ ರಚಿಸಿದವರು ಯಾರು? ನಾವೆಲ್ಲರೂ ಚಿಕ್ಕಂದಿನಿಂದ ಶಾಲಾ ಕಾಲೇಜುಗಳಲ್ಲಿ ಈ ಗೀತೆಯಿಂದಲೇ ಬೆಳಗಿನ ಜಾವ ಶಾಲೆಯನ್ನು ಪ್ರಾರಂಭ ಮಾಡ್ತಿದ್ದು. ಹಾಗಾಗಿ ನಮ್ಗೆಲ್ರಿಗೂ ಗೊತ್ತು ರಾಷ್ಟ್ರಕವಿ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಇದನ್ನು ರಚಿಸಿದರು. ಇವರು ಶಿವಮೊಗ್ಗ ಜಿಲ್ಲೆಯವರು. ಇವರು ಕರ್ನಾಟಕ ಏಕೀಕರಣ ಕುರಿತಾದಂತಹ ಹಲವಾರು ಕವಿತೆಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅಭೂತಪೂರ್ವ ಬೆಂಬಲವನ್ನು ಹಾಗೂ ಸಾಧನೆಯನ್ನು ಮಾಡಿಕೊಟ್ಟಿರುವಂತಹ ಶ್ರೇಷ್ಠ ವ್ಯಕ್ತಿ. ಇವರನ್ನ ಶೂದ್ರ ತಪಸ್ವಿ ಎಂದು ಕೂಡ ಕರೀತಾರೆ. ಇನ್ನು 9ನೇ ಪ್ರಶ್ನೆ, ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷರು ಯಾರು? ಯಾರಪ್ಪ ಅಂದ್ರೆ ಸರ್ ಸಿದ್ದಪ್ಪ ಕಂಬಳಿಯವರು. ಇವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಏಕೀಕರಣ ಸಮ್ಮೇಳನ ಜರುತ್ತು. ಅದು 1924 ನಡೆಯಿತು. ಇದು ಬೆಳಗಾವಿಯಲ್ಲಿ ನಡೆಯಿತು. ಬೆಳಗಾವಿಯಲ್ಲಿ 1924 ಮತ್ತೊಂದು ಘಟನೆ ನಡೆಯಿತು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಕೂಡ ನಡೆಯಿತು. ಅದಕ್ಕೆ ಗಾಂಧೀಜಿಯವರು ಅಧ್ಯಕ್ಷತೆಯನ್ನ ವಹಿಸಿದ್ರು. 10ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವಂತಹ ಗೀತೆಯನ್ನ ಆಡಿದವರು ಯಾರು? ವೀಲಗೋಳ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವಂತಹ ಗೀತೆಯನ್ನ ಆಡಿದ್ರು. ಇದು ಪ್ರಥಮ ಏಕೀಕರಣ ಸಮ್ಮೇಳನದಲ್ಲಿ ಬೆಳಗಾವಿಯಲ್ಲಿ ಈ ಗೀತೆಯನ್ನ ಅವರು ಹಾಡಿದ್ರು. ಸ್ನೇಹಿತರೆ, ಇವತ್ತಿನ 10 ಪ್ರಶ್ನೆಗಳನ್ನ ನಾವು ನಿಮ್ಗೆ ಕೇಳಿ ಆ 10 ಪ್ರಶ್ನೆಗಳಿಗೂ ನಾವೇ ಉತ್ತರವನ್ನ ಹೇಳುವಂತ ಪ್ರಯತ್ನವನ್ನ ಇವತ್ತು ಮಾಡಿದ್ದೇವೆ. ಆದ್ರೆ ನಾಳೆಯಿಂದ ನೀವು ಕೂಡ 10 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿದೆ. ಹಾಗಾಗಿ ನಾಳಿನ ಸಂಚಿಕೆಗಾಗಿ ನಿಮಗಾಗಿ ನಾವು 10 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನ ನೀವು ಮಾಡಿ. ಆ 10 ಪ್ರಶ್ನೆಗಳು, ಮೊದಲನೇ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಚಿಹ್ನೆ ಯಾವುದು? 2ನೇ ಪ್ರಶ್ನೆ, ಕರ್ನಾಟಕ ಎಂಬ ಪದವನ್ನ ನೀಡಿದವರು ಯಾರು?
ಪ್ರಶ್ನೆ ಮೂರು, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಪ್ರಶ್ನೆ ನಾಲ್ಕು, ಅರಬ್ಬಿ ಸಮುದ್ರ ಕರ್ನಾಟಕದ ಯಾವ ಭಾಗಕ್ಕೆ ಹೊಂದಿಕೊಂಡಿದೆ? ಪ್ರಶ್ನೆ ಐದು, ಕರ್ನಾಟಕದ ಪೂರ್ವದ ಕೊನೆಯ ಜಿಲ್ಲೆ ಯಾವುದು? ಪ್ರಶ್ನೆ ಆರು, ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ಉದ್ದ ಎಷ್ಟು? ಪ್ರಶ್ನೆ ಏಳು, ಕರ್ನಾಟಕದ ವಿಸ್ತಾರವಾದ ಜಿಲ್ಲೆ ಯಾವುದು? ಪ್ರಶ್ನೆ ಎಂಟು, ಕರ್ನಾಟಕದಲ್ಲಿರುವ ಅರಣ್ಯದ ಶೇಕಡಾವಾರು ಪ್ರಮಾಣ ಎಷ್ಟು? ಪ್ರಶ್ನೆ ಒಂಬತ್ತು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ಪ್ರಶ್ನೆ ಹತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಯಾವ ವರ್ಷ ಸ್ಥಾಪಿಸಲಾಯಿತು? ಬಂಧುಗಳೇ, ಈ ಹತ್ತು ಪ್ರಶ್ನೆಗಳನ್ನ ನಿಮಗೋಸ್ಕರ ನಾವು ನೀಡಿದ್ದೇವೆ. ನೀವು ಈ ಹತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನಮಗೆ ಕಳಿಸ್ಕೊಡ್ತೀರಿ ಅಂತ ನಂಬಿದ್ದೇವೆ. ಈ ಎಲ್ಲ ಪ್ರಶ್ನೆಗಳಿಗೂ ನಾವು ನಾಳೆ ಉತ್ತರವನ್ನು ನೀಡ್ತೇವೆ. ನಾಳೆ ಮತ್ತೆ ಹತ್ತು ಪ್ರಶ್ನೆಗಳನ್ನ ನಿಮಗೆ ಕೊಡ್ತೇವೆ, ಆ ಪ್ರಶ್ನೆಗಳಿಗೆ ನೀವು ಮತ್ತೆ ಉತ್ತರಿಸಬೇಕಾಗತ್ತೆ. ಈ ಮೂವತ್ತು ಸಂಚಿಕೆಯಲ್ಲಿ ಕನ್ನಡ ನಾಡಿನ ಬಹಳಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳುವಂತಹ ಮತ್ತು ತಿಳಿಸುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಆಗ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ ಜೊತೆಗೆ ಮಾಹಿತಿಗಳು ಎಲ್ಲ ಕನ್ನಡಿಗರಿಗೂ ಅರಳಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. Thank you.